ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವಿಶ್ವವಿಖ್ಯಾತ ಮೈಸೂರು ದಸರಾದ ಮೇಲೆ ಈ ಬಾರಿ ಕೊರೋನಾ ಕರಿನೆರಳು ಆವರಿಸಿದೆ. ಕೋವಿಡ್ 19 ಸೋಂಕು ತೀವ್ರವಾಗಿ ವ್ಯಾಪಿಸುತ್ತಿರುವ ಹಿನ್ನೆಲೆ ಈ ವರ್ಷ ಅದ್ದೂರಿ ದಸರಾ ಆಚರಣೆಗೆ ಸರ್ಕಾರ ಬ್ರೇಕ್ ಹಾಕಿದ್ದು, ಸಂಪ್ರದಾಯಗಳಿಗೆ ಅಡ್ಡಿಯಾಗದಂತೆ ಸರಳವಾಗಿ ಆಚರಿಸಲು ತೀರ್ಮಾನ ಮಾಡಿದೆ ಎನ್ನಲಾಗುತ್ತಿದೆ. ಅರಮನೆ ಆವರಣದಲ್ಲಿ ಚಾಮುಂಡೇಶ್ವರಿ ದೇವಿಯ ಭಾವಚಿತ್ರದ ಮೆರವಣಿಗೆ ನಡೆಸುವುದಕ್ಕಷ್ಟೇ ಜಂಬೂ ಸವಾರಿ ಸೀಮಿತವಾಗಲಿದೆ. ಇನ್ನು ದಸರಾ ಆಚರಣೆಗೆ ರಾಜ್ಯ ಸಚಿವ ಸಂಪುಟ ಈ ಬಾರಿ ಯಾವುದೇ ಅನುದಾನ ಬಿಡುಗಡೆಗೆ ಅನುಮೋದನೆ ನೀಡಿಲ್ಲ. ಒಂದು ವೇಳೆ ಸರ್ಕಾರ ದಸರಾ ಆಚರಣೆಯನ್ನ ಅದ್ದೂರಿಯಾಗಿ ಮಾಡುವುದಿದ್ರೆ ಇಷ್ಟು ಹೊತ್ತಿಗೆ ಪೂರ್ವ ಸಿದ್ಧತೆಗಾಗಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗಳಿಗೆ ಚಾಲನೆ ನೀಡಬೇಕಿತ್ತು. ದಸರಾ ಲಾಂಛನ ಬಿಡುಗಡೆ ಸೇರಿದಂತೆ ಅಗತ್ಯ ತಯಾರಿ ನಡೆಸಬೇಕಿತ್ತು. ಆದರೆ ಕೋವಿಡ್ 19 ಆತಂಕ ಹಾಗೂ ಅತಿವೃಷ್ಟಿ ಪ್ರವಾಹದ ಹಿನ್ನೆಲೆಯಲ್ಲಿ ಸದ್ದಿಲ್ಲದೆ ಸರಳ ದಸರಾ ಆಚರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ? ಜನರಿಲ್ಲದೆ ದಸರಾದ ರೂಪುರೇಷೆಗಳು ಹೇಗಿರುತ್ತೆ? ಅಧಿಕಾರಿಗಳು ರೂಪಿಸಿರುವ ಎ ಬಿ ಸಿ ಡಿ ಪ್ಲಾನ್ಗಳಲ್ಲಿ ಸಿಎಂ ಯಾವುದನ್ನ ಸೆಲೆಕ್ಟ್ ಮಾಡ್ತಾರೆ ಎಂಬೆಲ್ಲ ಯಕ್ಷ ಪ್ರಶ್ನೆಗಳು ಇದೀಗ ಹುಟ್ಟಿಕೊಂಡಿವೆ. ಇನ್ನು ಇತ್ತ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಅರಮನೆ ಸದ್ದಿಲ್ಲದೆ ಸಜ್ಜಾಗ್ತಿದೆ. ಪ್ರಸಿದ್ಧ ಮೈಸೂರು ಅರಮನೆ ಸಿಂಗಾರಗೊಳ್ಳಲು ಸಿಬ್ಬಂದಿಗಳು ಈಗಾಗಲೇ ಸುಣ್ಣ ಬಣ್ಣ ಹೊಡೆಯುವಲ್ಲಿ ನಿರತರಾಗಿದ್ದಾರೆ. ಅರಮನೆ ಆಡಳಿತ ಮಂಡಳಿಯಿಂದ ದುರಸ್ತಿ ಕಾರ್ಯ, ಕೆಟ್ಟ ಬಲ್ಬ್ಗಳ ಬದಲಾವಣೆ ಸೇರಿದಂತೆ ವಿವಿಧ ಕಾರ್ಯಗಳು ನಡೆಯುತ್ತಿವೆ. ಅಂತೆಯೇ ಅರಮನೆಯಲ್ಲಿ ನಡೆಯಬೇಕಾದ ಸಾಂಪ್ರದಾಯಿಕ ಆಚರಣೆಗಳು, ಅರಮನೆ ಆವರಣ, ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಅಡ್ಡಿಯಿಲ್ಲ. ಆದರೆ ದಸರಾ ಅಂಗವಾಗಿ ಆಯೋಜಿಸಲಾಗ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲೆ, ಸಂಗೀತ, ಕ್ರೀಡಾ ಚಟುವಟಿಕೆ, ಕುಸ್ತಿ ಪಂದ್ಯಾವಳಿ, ಪಂಜಿನ ಕವಾಯತು, ಸಿನಿಮೋತ್ಸವ, ರಂಗೋತ್ಸವ, ದೀಪೋತ್ಸವಗಳ ಆಚರಣೆಗಳಿಗೆ ಅವಕಾಶ ನೀಡದಿರಲು, ಹಾಗೆ ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ನಡೆಸದಿರಲು ಸರ್ಕಾರ ಚಿಂತನೆ ನಡೆಸಿದೆ ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಜರುಗುತ್ತಿದ್ದ ನಾಡಹಬ್ಬ ಕೊರೋನಾ ಕಾರಣದಿಂದ ಸರಳ ಆಚರಣೆಗೆ ಸೀಮಿತವಾಗಿರೋದು ಬೇಸರದ ಸಂಗತಿ.